ರಾತ್ರಿ ಸಭೆ ಮುಗಿದಾಗ ಒಂದೂವರೆ ಗಂಟೆ ಮತ್ತೆ ನಾನು ಮಲಗಲಿಕ್ಕೆ ಹೋಗಿದ್ದು ಮೂರು ಗಂಟೆ ಕಳೆದ 31 ದಿನಗಳು ಅಂದರೆ ಚಿಕ್ಕನಾಯಕನಹಳ್ಳಿ 11ನೇ ತಾರೀಕಿನ ಕಾರ್ಯಕ್ರಮ ರದ್ದಾಗಿದ್ದರಿಂದ ಒಂದು ನಾಲ್ಕು ದಿನ ಸ್ವಲ್ಪ ನನಗೆ ವಿರಾಮ ದೊರಕಿತು ವಿರಾಮ ದೊರಕಿದ್ರೂ ನನಗೆ ಇವತ್ತು ನನ್ನ ಮುಂದೆ ಇರತಕ್ಕಂತ ಒಂದು ಸವಾಲು ಕೃಷ್ಣಪ್ಪಣ್ಣ ಏನು ಹೇಳಿದ್ರು ಈ ಜನತಾ ದಳವನ್ನು ಕಟ್ಟತಕ್ಕಂತ ಒಂದು ಜವಾಬ್ದಾರಿ ಕುಮಾರಣ್ಣ ಅವರು ಏಕಾಂಗಿಯಾಗಿ ಹೋರಾಟ ಏನು ಮಾಡ್ತಾ ಇದ್ದಾರೆ ಆ ಮಾತನ್ನ ಹೇಳಿದ್ದಾರೆ ನಾನು ಹೋರಾಟ ಮಾಡೋದರಲ್ಲಿ ಏಕಾಂಗಿ ಆಗಿರಬಹುದು ಆದರೆ ನನ್ನ ಈ ಒಂದು ಏಕಾಂಗಿ ಹೋರಾಟಕ್ಕೆ ಈ ರಾಜ್ಯದ ಜನತಾ ದಳದ ದೇವೇಗೌಡರನ್ನ ಬೆಳೆಸಿದಂತ ನಿಮ್ಮಂತ ಪುಣ್ಯಾತ್ಮ ಲಕ್ಷಾಂತರ ಕಾರ್ಯಕರ್ತರು ಈ ಒಂದು ಹೋರಾಟಕ್ಕೆ ನನಗೆ ಬೆಂಬಲವಾಗಿ ನಿಂತಿರತಕ್ಕಂತದ್ದೇ ನನ್ನ ಒಂದು ಶರೀರಕ್ಕೆ ಒಂದು ಶಕ್ತಿ ನಿಮ್ಮಗಳಿಂದ ಬಂದಿದೆ ಅಂತಕಂತದ್ದು ನನ್ನ ಅಭಿಪ್ರಾಯ ದಿನಕ್ಕೆ ಕೇವಲ 3 ಗಂಟೆ ಮಾತ್ರ ನಾನು ನಿದ್ದೆ ಮಾಡುತ್ತಾ ಇದ್ದೇನೆ ಈ 31 ದಿನಗಳಲ್ಲಿ ಬೆಳಗ್ಗೆ 10:30 11 ಗಂಟೆಗೆ ಪ್ರಾರಂಭ ಆದರೆ ಕೊನೆಯ ಸಭೆ ಮುಗಿಸಿ ರಾತ್ರಿ 2 ಗಂಟೆ ಊಟ ಮಾಡ್ತೀನಿ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಮಲಗ್ತೀನಿ ಇದು ಬಹುಶಃ ಮುಂದಿನ ಮಾರ್ಚ್ 20ನೇ ತಾರೀಕಿನವರೆಗೂ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಈ ಕಾರ್ಯಕ್ರಮ ಮಾರ್ಚ್ 20ನೇ ತಾರೀಕಿನವರೆಗೆ ಈ ರೀತಿಯ ನನ್ನ ಶರೀರಕ್ಕೆ ದಂಡನೆ ನಾನು ಕೊಡ್ತಾ ಇರತಕ್ಕಂತದ್ದು ನನ್ನ ಒಂದು ವೈಯಕ್ತಿಕವಾದಂತ ಸ್ವಾರ್ಥಕ್ಕೆ ಅಲ್ಲ ಅಂತಕಂತದನ್ನ ಬಹುಶಃ ಹಿಂದುಗಡೆ ಇಲ್ಲಿ ನಮ್ಮ ದೇವಸ್ಥಾನ ಇದೆ ದೇವರ ಸನ್ನಿಧಾನದಿಂದ ಹೇಳ್ತಾ ಇದ್ದೇನೆ ಇದರಲ್ಲಿ ನನಗೆ ಮತ್ತೆ ಮುಖ್ಯಮಂತ್ರಿಯಾಗಿ ನಾನೇನೋ ಸಂಪಾದನೆ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಶ್ರಮ ನಾನು ಪಡ್ತಾ ಇಲ್ಲ ಈ ಉದಾಹರಣೆಗೆ ಬೆಳಗ್ಗೆ ಬರಬೇಕಾದರೇನೆ ಬೆಳಗ್ಗೆ ಬರಬೇಕಾದ್ರೆ ಮಾಯಸಂದ್ರದಿಂದ ಒಂದು ನಮ್ಮ ವಾಹನಕ್ಕೆ ಹೆಣ್ಣುಮಗಳು ಅಡ್ಡ ನಿಂತ್ಕೊಂಡು ವೆಹಿಕಲ್ನ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡದೆ ನಿಂತ್ಕೊಂಡ್ರು ಪೊಲೀಸ್ನವ್ರು ಎಳೆದಾಕಕ್ಕೆ ಹೋದ್ರು ನಾನು ಒಂದು ನಿಮಿಷ ಅಂತೇಳಿ ಏನು ತಾಯಿ ನಿನ್ನ ಸಮಸ್ಯೆ ಹೇಳವ ಅಂದರೆ ಆ ಹೆಣ್ಣುಮಗಳು ಕಣ್ಣಲ್ಲಿ ನೀರು ಹಾಕೊಂಡು ನನಗೆ ಮನೆ ಇಲ್ಲ ದುಡಿಮೆಗೆ ನಮಗೇನೋ ಗತಿ ಇಲ್ಲ ನಾನು ನನ್ನ ಗಂಡ ಒಂದು ಮಗು ಇದ್ದೇವೆ ನಮಗೆ ಯಾರೂ ದಿಕ್ಕು ದೆಸೆ ಇಲ್ಲ ದಯವಿಟ್ಟು ನಮಗೊಂದು ಮನೆ ಆಗಬೇಕು ಇದನ್ನು ಈಗ ನಾವು ವಾಹನದಲ್ಲಿ ಬರಬೇಕಾದ್ರೆ ಹೇಳ್ತಕ್ಕಂಥದ್ದೇನಿದೆ ಇದು ಪ್ರತಿನಿತ್ಯ ನಾನು ಅಧಿಕಾರದಲ್ಲಿ ಇದ್ದಾಗಲೂ ಅಷ್ಟೇ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗಲೂ ಅಷ್ಟೇ ನನ್ನ ಮುಂದೆ ಬರ್ತಕ್ಕಂಥ ಪ್ರತಿನಿತ್ಯ ಭೇಟಿ ಮಾಡಲಿಕ್ಕೆ ಬರ್ತಕ್ಕಂಥ ಕನಿಷ್ಠ 500ರಿಂದ 1000 ಜನ ಇರ್ತಾರೆ ಹಲವಾರು ಬಾರಿ ಬಹುಶಃ ತುರುವೇಕೆರೆಯಿಂದಲೂ ಬಂದಿದ್ದೀರಿ ಹಲವಾರು ಕಷ್ಟಗಳನ್ನು ಹೇಳ್ಕೊಂಡು ಸಮಸ್ಯೆಗಳನ್ನು ಹೇಳ್ಕೊಂಡು ನನ್ನ ಹತ್ರ ಇರ್ತಕ್ಕಂಥ ನನ್ನ ಸತೀಶ ತುರುವೇಕೆರೆಯವರು ಅವನು ಭಾಳ ಜನನ ಅಟೆಂಡ್ ಮಾಡಿದ್ದಾನೆ ತುರುವೇಕೆರೆಯವರು ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಮಮತೆ ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡಿಬಿಡ್ತೀನಿ ತುರುವೇಕೆರೆಯವರು ಅಂದರೆ ನನ್ನ ತೋಟದಲ್ಲಿ ಬಹುಶಃ ಕೆಲಸ ಮಾಡಿದವರು ಇತ್ತೀಚೆಗೆ 6-7 ತಿಂಗಳು ತುರುವೇಕೆರೆಯವರೇ ಭಾಳ ಜನ ಬಂದು ಕೆಲಸ ಮಾಡಿದ್ದಾರೆ ನಮ್ಮ ತೋಟದಲ್ಲಿ